ಕಚ್ಚಿರ ಅಂದಮೇಲೆ ಮತ್ತೆ ಸುಮ್ಮನೆ ಕೂಡಬಾರ್ದಲ್ಲ, ಕೂಡೋಕ್ಕಾಗಲ್ಲ ಅಂತ ಕೇಳಿ. ನಾನು ಇತ್ತೀಚೆಗೆ ಹೈಕಮಾಂಡ್ಗೆ ಪ್ರದೇಶ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಜೊತೆ ಸಂಪರ್ಕ ಇಟ್ಕೊಂಡೆ, ನಾನು ಬಿ ಜೆ ಪಿಗೆ ರಾಜೀನಾಮೆ ಕೊಟ್ಟಿದ್ದೇನೆ. ನಾನು ಮೊದಲು ಕಾಂಗ್ರೆಸ್ನಲ್ಲೇ ಇದ್ದೆ, ನಾನು ಕಾಂಗ್ರೆಸ್ನ ಹಿರಿಯ ಮುಖಂಡ. 2007 ನಾನು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ. ನನಗೆ ಒಂಥರ ಗಾಡ್ ಫಾದರ್ ಅಂತೇಳಿದ್ರೆ ದಿವಂಗತ ಸನ್ಮಾನ್ಯ ಧರ್ಮ್ ಸಿಂಗ್ ಸಾಹೇಬರು, ಮತ್ತು ಇವತ್ತಿನ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಆದರಣೀಯ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು, ಮತ್ತು ನನ್ನ ಗೆಳೆಯ ಅಲ್ಲಂ ಪ್ರಭು ಪಾಟೀಲ್ರು. ಅವಾಗ ನನ್ನ ಕಾಂಗ್ರೆಸ್ಗೆ ಸೇರಿಸ್ಬಿಟ್ಟಿದ್ರು, ಆಮೇಲೆ ರೆಕಾರ್ಡ್ ಇವೆ. ಆಮೇಲೆ ಯಾವುದೋ ಕಾರಣಾಂತರದಿಂದ ಆ ಪಕ್ಷ ಬಿಟ್ಟೋಗಿದ್ದೆ, ಮರಳಿ ಮತ್ತೆ ನನ್ನ ಮನೆಗೆ ಬಂದಿದ್ದೇನೆ, ಕಾಂಗ್ರೆಸ್ಗೆ ನಾನು ಬಂದಿದ್ದೇನೆ. ಮತ್ತು ನಾನು ಈಗ ಕೆಲವು ದಿವಸ ಹಿಂದೆ ನಾನು ಈಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಜಗದೇವ್ ಗುತ್ಯಾದ ಅವ್ರಿಗೆ ಜೊತೆಯಲ್ಲಿ ಮಾತಾಡಿ ನಾನೀಗ ಪ್ರದೇಶ ಕಾಂಗ್ರೆಸ್ ಕಮಿಟಿ ಜಿಲ್ಲಾ ಸಮಿತಿಗೆ ನಾನು ಹಿರಿಯ ಸದಸ್ಯನಾಗಿ ಸೇರ್ಪಡೆಯಾಗಿದ್ದೆ. ಇದು ಎರಡನೇ ಮಾತು ಬಂತು. ರಶೀದ್ ತೋರಿಸ್ಲೇ ನಾ ಮಾತಾಡೋದೆಲ್ಲ ಕಡೆಕ್ ಅಷ್ಟೇ ನಾನು ಹೇಳೋದು. ರೈಟ್, ಮುಂದಿಂದು ಇದರಲ್ಲಿ ವಿಶೇಷತೆ, ನೀವು ಕಾಂಗ್ರೆಸ್ನಾಗಿದ್ದಿರಿ, ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಹೋದ್ರಿ, ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್, ಹಿಂಗ್ಯಾಕೆ ಮಾಡೋಕ್ಕೈತಿ ಅಂತ ಅನ್ಬೋದು. ನೀವು ಹಿರಿಯ ಮುಖಂಡ ಅಂತ ಹೇಳ್ತೀರಿ, ಏನೇನೋ ಹೇಳ್ತೀರಿ, ಯಾಕೆ ಬಂದ್ರೆ ಅದೆಲ್ಲ ಪರಿಸ್ಥಿತಿ ನೋಡಿ ನಾನು ಬಂದಿದ್ದೀನಿ. ಈಗ ಸದ್ಯದ ಒಂದು ವಿಶೇಷತೆ ಏನಂದ್ರೆ, ನಾನು ಪರಿಶಿಷ್ಟ ಪಂಗಡ, ಅಲೆಮಾರಿ ಅರೆ ಅಲೆಮಾರಿ ಬುಡಕಟ್ಟು ಮೇದಾರ ಜನಾಂಗದವನು ನಾನು.